ಸರ್ ಕಿಚ್ಚ ಸುದೀಪ್ ಸರ್ ಅವರು ರೆಡಿ ಇದ್ದಾರೆ. ಇನ್ ನೆಕ್ಸ್ಟು ಎಲ್ಲ ಅಭಿಮಾನಿಗಳು ಅವರ ನಿರ್ದೇಶನದಲ್ಲಿ ಒಂದು ಚಿತ್ರವನ್ನು ನಾವು ನೋಡಬೇಕು ಅಂತ ನಮಗೆ ಬಹಳ ಬಹಳ ಆಸೆ ಇದೆ. ಸೊ ಇವತ್ತು ನೀವು ಇಲ್ಲಿದ್ದೀರಾ, ಡೈರೆಕ್ಷನ್ ಎಲ್ಲ ರೆಡಿ ಇದ್ದೀರಾ, ನೆಕ್ಸ್ಟ್ ಅನೌನ್ಸ್ ಮಾಡ್ತಾರೆ ಅವರು ಸರ್. ಆದ್ರೆ ಒಂದು ಸಣ್ಣ ಮುಹೂರ್ತ ಇಲ್ಲಿಂದ ಆಗ್ಬೋದಾ ಸರ್, ಇಫ್ ಯು ಡೋಂಟ್ ಮೈಂಡ್, ಇಫ್ ಯು ಡೋಂಟ್ ಮೈಂಡ್ ಸರ್ ಒಂದೇ ಒಂದ್ಸಲಿ ಉಪ್ಪಿ ಸರ್ಗೆ ನಿಮ್ಮ ಸ್ಟೈಲಲ್ಲಿ ಆಕ್ಷನ್ ಹೇಳ್ಬೋದಾ ಸರ್? ಉಪ್ಪಿ ಸರ್ ಡೈಲಾಗ್ ಹೇಳ್ತಾರೆ ಸರ್. ಏನು ಯಾವ್ದಾದ್ರು ನಿಮ್ ಫೇವರೇಟ್ ಡೈಲಾಗು? ಅದಕ್ಕೆ ನಾನೇ ಆಕ್ಷನ್ ಹೇಳಿ. ನೆಕ್ಸ್ಟ್ ನೀವು ಅವ್ರಿಗೆ ಡೈರೆಕ್ಷನ್ ಮಾಡ್ಬೇಕು ಅಂತ ಮಾಡಿ, ಅದಕ್ಕೆ ಒಂದು ಕ್ಯಾಮರಾ ಬೇಕು, ಜಾಗ ಬೇಕು, ಅದು ಮಾಡೇ ಮಾಡ್ತೀವಿ. ಕ್ಯಾಮರಾ ಇದೆ ಅಲ್ಲಿ, ಡೈರೆಕ್ಟರ್ ಕೂತಿದ್ದಾರೆ. ಏನು ಇವ್ರೆ ಬೇಡವಾ ಸರ್, ಅವ್ರ ಆಕ್ಷನ್ ಹೇಳೋದು ಬೇಡವಾ? ಅದನ್ನ ನಾವು ಪ್ಲಾನ್ ಮಾಡಿ ಮಾಡೋಣ ಸರ್. ಡೈಲಾಗ್ ಆಕ್ಷನ್ ಸರ್? ಹಾಂ, ಡೈಲಾಗ್ ಆಕ್ಷನ್. ಎಸ್. ಏನು ಡೈಲಾಗ್ ಹೇಳಲಿ? ನಾವು ಹೆಣ್ಣು ಮಕ್ಕಳು ಬಳೆಗಳನ್ನು ಎಲ್ಲಿ ಹಾಕ್ತಾರೆ, ಲಕ್ಷಣವಾಗಿ ಕೈ ಬೆರಳಿಗೆ ಹಾಕ್ತಾರೆ ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ, ಅವೆಲ್ಲ ಬಿಟ್ಟುಕೊಂಡು ಇವಳು ಯಾರೋ ಹುಕ್ಕಳಿಗೆ ಸಿಕ್ಕಿಸಿಕೊಂಡ್ರು ನೋಡಿಕೋ ನೋಡಿಕೋ ಅಂದರೆ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟು, ಚಮ್ಮಾಯಿಸಿ ಬಿಡ್ತಾರೆ. ಓಕೆನಾ? ಸೂಪರ್, ಬರಲಿ ಚಪ್ಪಾಳೆ ಉಪ್ಪಿ ಸರ್ಗೆ. ಆ್ಯಂಡ್ ಖಂಡಿತವಾಗ್ಲೂ ಆ ದಿನಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಸರ್. ಆ್ಯಂಡ್ ವಿಕ್ರಾಂತ್ ರೋಣ ಚಿತ್ರದ ಒಂದು ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ಎಲ್ಲೆಡೆ ಕಾರ್ಯಕ್ರಮಗಳಾಗಿರ್ಬೋದು ಏನೇ ನೋಡ್ತಿದ್ರು ಕೂಡ ಸರ್, ಇನ್ನೆರಡು ದಿನದಲ್ಲಿ ನಾವು ಚಿತ್ರವನ್ನು ನಾವು ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಬಹುಶಃ ಇದು ಮೋಸ್ಟ್ಲಿ ಪ್ರಮೋಷನ್ ಅಂತ ಬಂದಾಗ ಬಹುಶಃ ಇದು ಕೊನೆ ಪ್ರಮೋಷನ್ ಆಗ್ಬೋದೇನೋ ಸರ್. ಫ್ಯಾನ್ಸ್ಗೋಸ್ಕರ ಪ್ರಮೋಷನ್ ಮುಗ್ದಿಲ್ಲ ಇನ್ನು, ಇವಾಗ ಅಲ್ಲಿಂದ ಇಲ್ಲಿಗೆ ಬಂದೆ, ಈಗ ಇಲ್ಲಿಂದ ಡೈರೆಕ್ಟು ನಾವು ಏರ್ಪೋರ್ಟಿಗೆ ಹೋಗಿ ಐ ಹ್ಯಾವ್ ಟು ಗೋ ಟು ದುಬೈ. ದುಬೈಯಲ್ಲಿ ಫಸ್ಟ್ ಟೈಮ್ ನಾಳೆ ಎಲ್ಲ ಲ್ಯಾಂಗ್ವೇಜಿನ NFT ಫಸ್ಟ್, ವರ್ಲ್ಡ್ಸ್ ಫಸ್ಟ್ NFT ಪ್ರೀಮಿಯರ್ ಆಗ್ತಾ ಇದೆ ನಾಳೆ ಥ್ರೂ ಕಾಫಿ ಆ್ಯಂಡ್ ಬನ್. ಸೊ ಇಲ್ಲಿಂದ ಹೊರಟು ಮತ್ತೆ ನಾಳೆ ರಾತ್ರಿ ವಾಪಸ್ ಇಲ್ಲೇ ಹಾಜರು, ಒಂದಿನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿ. ಎಸ್, ಹಾಗಾದರೆ ಪ್ರಮೋಷನ್ಸ್ ಇನ್ನೂ ಮುಗ್ದಿಲ್ಲ ಆ್ಯಂಡ್ ಸುದೀಪ್ ಸರ್ ಎನರ್ಜಿ ಅಂತೂ ಖಂಡಿತವಾಗ್ಲೂ ಮುಗಿಯೋದಕ್ಕೆ ಚಾನ್ಸೇ ಇಲ್ಲ. ವಿತ್ ಅನದರ್ ಲುಕ್, ಅನದರ್ ಜಾಕೆಟ್ ಸ್ಟೈಲಲ್ಲಿ ದುಬೈಯಲ್ಲಿ ಹೇಗೆ ಕಾಣಿಸ್ಕೋತಾರೆ ಅಂತ ನಾವೆಲ್ಲ ನೋಡೋದಕ್ಕೆ ಖಂಡಿತ